ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಕೃಷ್ಣ ಪ್ರಿಯೆ ಯೂಟ್ಯೂಬ್ ಚಾನೆಲ್. ನಾನು ಸ್ವಾತಿ ಸೂರಜ್. ಇವತ್ತು ಒಂದು ಮನೆ ಮಕ್ಕಳಿಗೆ ಹೋಗೋದಿತ್ತು, ಹಾಗೆ ಅದನ್ನು ವಿಡಿಯೋ ಮಾಡಿಕೊಳ್ಳುವ ಅಂತ ಹೇಳಿ ನಾನಂದರೆ ಸಂಜೆ ಹೋದದ್ದು. ಅಷ್ಟೊಂದು ಜನ ಇಲ್ಲ ಆಯ್ತಾ. ಹಾಗೆ ಅಂದರೆ ಮಧ್ಯಾಹ್ನ ಒಂದು ನನ್ನ ಸೂರಜಿದ್ದು ದೊಡ್ಡಪ್ಪನ ಮನೆಯಲ್ಲಿ ಒಂದು ಫಂಕ್ಷನ್ ಇತ್ತು. ಅದಾದಮೇಲೆ ಮಗಳ ಸ್ಕೂಲಿಗೆ ಹೋಗಿ ಸ್ಕೂಲಲ್ಲಿ ಒಂದು ಮೀಟಿಂಗ್ ಇತ್ತು. ಅದಾದ ನಂತರ ನನ್ನ ಮನೆ ಮಕ್ಕಳಿಗೆ ಹೋಗಿರುವಂಥದ್ದು ಒಂದು 3:30 ಹಾಗೆ. ಇನ್ನು ಇದು ಯಾರ ಮನೆ ಅಂತ ಹೇಳೋದಾದರೆ ಕಿಶೋರಣ್ಣ ಸ್ವರ್ಣಧಮನಿ ಅಂತ. ನಾನು ಆಲ್ರೆಡಿ ನಿಮಗೆ ಒಂದು ವ್ಲಾಗಲ್ಲಿ ಅವರ ಪರಿಚಯ ಮಾಡ್ತಿದ್ದೇನೆ. ಸಂಸ್ಕೃತ ಸಿರಿಯ ಸಾರಥಿ, ಒಂದಷ್ಟು ಪ್ರತಿಭೆಗಳಿಗೆ ಸಪೋರ್ಟ್ ಮಾಡ್ತಕ್ಕಂಥ ಒಳ್ಳೆ ಮನಸ್ಸಿರುವಂಥವರು. ಹಾಗೆ ನಾನು ಮನೆಯೊಳಗೆ ಹೋಗ್ತಾ ನನ್ನ ಮೊಬೈಲನ್ನು VRS ಕೈಯಲ್ಲಿ ಕೊಟ್ಟೆ. ಅವರು ವಿಡಿಯೋ ಮಾಡ್ತಾ ಇದ್ದರು, ನನ್ನ ಮಗಳವರನ್ನು ಆಚೆ ಇದ್ದಿದ್ದ ಆಟ ಆಡಿಸ್ತಾ ಇದ್ಲು. VRS ಅಂದರೆ ಅದೇ ವೀರೇಶ್ ಅಂತ ಅವ್ರ ಹೆಸರು, ಎಲ್ಲರೂ ಕರೆಯೋದು VRS ಅಂತ. ಅವರು ಕೂಡ ಒಂದಷ್ಟು ಹಿಟ್ ಹಿಟ್ ಆಲ್ಬಮ್ ಸಾಂಗ್ಸನ್ನು ಕೊಟ್ಟಿದ್ದಾರೆ. ಒಳ್ಳೆ ಲಿರಿಕಿಸ್ಟ್, ಒಳ್ಳೆ ಸಿಂಗರ್ ಕೂಡ. ಅದಾದಮೇಲೆ ಅವರೊಬ್ಬರು ಸಿಕ್ಕಿದ್ರು, ಅದಾದಮೇಲೆ ಪ್ರಸನ್ನ ಅಂತ ಅವರೊಬ್ಬರು ಇದ್ದರು. ಹಾಗೆ ವಿನಯ್ ಮತ್ತು ಇನ್ನೊಬ್ರು ಯಾರಪ್ಪ, ಅಷ್ಟೇಯಾ ಅಂತ. ಹಾಗೆ ಅಷ್ಟೇ ಜನ ಇದ್ದದ್ದು ನನಗೆ ಪರಿಚಯದವರು. ಇಲ್ಲಿ ಫೋಟೋ ತೆಗೆದಿರುವಂಥವ್ರು ವಿನಯ್ ಅಂತ, ತುಮಕೂರಿನವರು. ಅವರೆಲ್ಲ ಒಂದು ಕ್ಲೋಸ್ ಸರ್ಕಲ್, ಕಿಶೋರಣ್ಣ ಮತ್ತು ಅವರು ಇನ್ನೊಂದು 4 ಜನ ಇದ್ದಾರೆ. ಹಾಗೆ ನಾವು ಜಾಸ್ತಿ ಹೊತ್ತು ಇರಲಿಲ್ಲ ಅಂದರೆ ಸಂಜೆ ಇನ್ನೊಂದು ಅದೇ ಆಗ ಹೇಳಿದೆಲ್ಲ ಸೂರಜ್ನ ದೊಡ್ಡಪ್ಪನ ನನ್ನ ಮಾವನ ಮನೆಗೆ ಮತ್ತೆ ಹೋಗೋದಿತ್ತು. ಅಲ್ಲಿ ಒಂದು ಪೂಜೆ ಇತ್ತು. ಹಾಗೆ ಅಂತ ಹೇಳಿ ಒಂದು 1/2 ಗಂಟೆ ಇದ್ವಿ ಅಷ್ಟೇ. ಆಗ ಎಲ್ಲರನ್ನೂ ಮಾತಾಡಿಸ್ಕೊಂಡು ಅದಾದಮೇಲೆ ಅವರು ಕೂಡ ಬ್ಯುಸಿ ಇರ್ತಾರಲ್ಲ ಮನೆಯವರು, ಅಂದರೆ ಮರುದಿನ ನೆಕ್ಸ್ಟ್ ಪುನಃ ಏನೋ ಒಂದು ಹೋಮ ಏನೋ ಇದೆ ಅಂತ ಹೇಳ್ತಾ ಇದ್ರು. ಹಾಗೆ ಅವರ ಕಿಶೋರಣ್ಣನ ಅಕ್ಕ ಅದು ಅಲ್ಲಿ ಅವ್ರ ಜೊತೆ ಮಾತಾಡ್ತಿರುವಂಥದ್ದು. ನಾನು VRS ಹತ್ರ ಹೇಳ್ತಾ ಇದ್ದೆ ಅಂದರೆ ವಿಡಿಯೋ ಮಾಡ್ತಾ ಇರುವಾಗ ನಾನು ಫುಲ್ ವ್ಲಾಗಲ್ಲಿ ಜ್ಯೂಸ್ ಕುಡಿಯೋದೇ ಆಯಿತು ಅಂತ ಅದನ್ನೇ ಹೇಳ್ತಾ ಇದ್ದೆ. ನನ್ನಲ್ಲಿ ಒಂದು ಎಷ್ಟು 1/2 ಗಂಟೆಯೋ ಅದೇ ಹೇಳಿದೆ ಅಲ್ಲ ಅಷ್ಟೇ ಹೊತ್ತಿದ್ದರು. ಹಾಗೆಂತ ಹೇಳಿ ಆಗಲೇ ಅವ್ರು ವಿಡಿಯೋ ಮಾಡ್ತಾ ಇದ್ದರು. ಹಾಗೆ ಇವರ ಮನೆಯ ಹೆಸರು ಕೂಡ ಸ್ವಲ್ಪ ವಿಶೇಷವಾಗಿ ಉಂಟು. ಅಯೋಧ್ಯ ಅಂತ ಹೆಸರಿಟ್ಟಿದ್ದಾರೆ. ಅಯೋಧ್ಯವನ್ನು ಕೊಳಲು ಮತ್ತು ನವಿಲುಗರಿಯ ಜೊತೆಯಲ್ಲಿ ಬರೆಸಿದ್ದಾರೆ ಇವರು. ಹಾಗೆ ತುಳು ಲಿಪಿಯಲ್ಲಿ ಕೂಡ ಬರೆಸಿದ್ದಾರೆ, ನೋಡಿ ನಿಮಗೆ ಕಾಣ್ತಿರ್ಬೋದು. ಒಂದು ಅಯೋಧ್ಯ ನಗರ, ಇವರು ಇರುವಂತಹ ಏರಿಯಾ ಏನುಂಟು ಅದರ ಹೆಸರೇ ಅಯೋಧ್ಯ ನಗರ ಅಂತ. ಮತ್ತು ಇವರ ತಮ್ಮನಿಗೆ ತುಂಬ ಆಸೆ ಇತ್ತಂತೆ ಮನೆಗೆ ಅಯೋಧ್ಯ ಅಂತ ಹೆಸರಿಡಬೇಕು ಅಂಥೇಳಿ. ಮತ್ತು ತಮ್ಮನ ಇಷ್ಟ ದೇವರು ರಾಮ, ಹಾಗಾಗಿ ಅಯೋಧ್ಯ ಅಂತ ಹೆಸರಿಟ್ಟಿದ್ದಾರೆ. ಹಾಗೆ ಕಿಶೋರಣ್ಣನಿಗೆ ಕೃಷ್ಣ ಅಂದರೆ ಇಷ್ಟ, ಹಾಗೆ ಕೊಳಲು ಮತ್ತು ನವಿಲುಗರಿಯನ್ನು ಇದಕ್ಕೆ ಸೆಟ್ ಮಾಡಿಸಿ ಅದರಲ್ಲಿ ಅಯೋಧ್ಯ ಅಂತ ಬರೆಸಿದ್ದಾರೆ. ಅವರ ತಮ್ಮ ಇಲ್ಲ ಈಗ, ಆದರೂ ಅವರ ಒಂದು ಆಸೆಗೆ ರೆಸ್ಪೆಕ್ಟ್ ಕೊಟ್ಟು ಇವರು ಅದೇ ಹೆಸರನ್ನು ಇಟ್ಟಿದ್ದಾರೆ. ಮೊದಲಿಗೆ ಎಂಟರ್ ಆದಮೇಲೆ ಹಾಲ್ ಆದಮೇಲೆ ಎರಡು ರೂಮ್ ಉಂಟು, ಒಂದು ಕಿಶೋರಣ್ಣನ ರೂಮ್ ಅಂತೆ, ಹಾಗೆ ಒಂದು ಗೆಸ್ಟ್ ರೂಮ್. ಅದಾದ ಮೇಲೆ ನೋಡಿ ಅದು ಇಲ್ಲಿ, ಇದು ಕಿಶೋರಣ್ಣನ ರೂಮ್ ಅಂತೆ. ಹಾಗೆ ಈ ಕಡೆ ಕಿಚನ್, ಕಿಚನಲ್ಲೆಲ್ಲ ಇವತ್ತಂದರೆ ಅದೇ ಹಾಲುಕ್ಸೋ ಕಾರ್ಯಕ್ರಮ ಎಲ್ಲ ಇರ್ತದಲ್ಲ ಅದೆಲ್ಲ ಮಾಡಿ ಮುಗಿಸಿ. ಅದಾದಮೇಲೆ ಆ ಕಡೆ ಒಂದು ರೂಮ್ ಇತ್ತು, ಅದಾದಮೇಲೆ ಹೊರಗಡೆ ಈಚೆ. ಇಲ್ಲಿ ನೋಡಿ ಇವರು VRS ಆಗದಿಂದ ಸರಿ ಕಾಣ್ತಾ ನಿಮಗೆ ಗೊತ್ತಿಲ್ಲ. ಅವ್ರ ಜೊತೆ ಇರೋದು ಕ್ಯಾಮರಾ ಇಟ್ಕೊಂಡಿರುವಂಥದ್ದು ವಿನಯ್, ಇನ್ನೊಂದು ಪ್ರಸನ್ನ ನೋಡಿ. ಅದಾದಮೇಲೆ ಕಿಶೋರಣ್ಣ ಅದೇ ಪ್ರಸನ್ನ ಮತ್ತು ವಿನಯ್ ಅವರೆಲ್ಲ ಯಾವಾಗ ಬಂದಿದ್ದರು ಅಣ್ಣೆಂತ ಅಂತೆಲ್ಲ ಅವರ ಕತೆ ಎಲ್ಲ ಹೇಳ್ತಾ ಇದ್ರು ಅದನ್ನು ಕೇಳ್ತಾ ಇದ್ದಲ್ಲಿ. ಹಾಗೆ ಒಂದು ಸ್ವಲ್ಪ ಹೊತ್ತಲ್ಲಿ ಮಾತಾಡಿ ಆಯಿತು. ನಂದು ನೋಡಿ ಜ್ಯೂಸ್ ಇನ್ನೂ ಸಹ ಮುಗಿಲಿಲ್ಲ ಆಯಿತಾ, ಜ್ಯೂಸ್ ಕೈಯಲ್ಲಿ ಹಿಡ್ಕೊಂಡೇ ಇದ್ದೇನೆ. ಅದಾದಮೇಲೆ ಒಂದು
ಫೋಟೋ ಹಿಡ್ಕೊಂಡು ಹೋಗಿದ್ವಿ ಗಿಫ್ಟ್ ಅವರಿಗೆ ಮನೆ ಒಕ್ಕಲಿಗೆ ಕೊಡಲಿಕ್ಕೆ ಅಂಥೇಳಿ. ಅಂದರೆ ನಂಗೆ ಗೊತ್ತುಂಟು ಕಿಶೋರಣ್ಣನಿಗೂ ಕೃಷ್ಣ ಇಷ್ಟ ಅಂತ ಗೊತ್ತಿತ್ತು ಮುಂಚೆನೆ. ಹಾಗಂತ ಹೇಳಿ ಒಂದು ಕೃಷ್ಣನನ್ನೇ ಹಿಡ್ಕೊಂಡು ಹೋಗಿದ್ವಿ. ಅದಾದಮೇಲೆ ಅದನ್ನು ಅವರಿಗೆ ಕೊಟ್ವಿ. ಅವರಿಗೆ ತುಂಬ ಇಷ್ಟ ಆಯ್ತದು. ಇಲ್ಲಿ ಕ್ಯಾಮರಾಮೆನ್ಗಳು ಕಾಮಿಡಿಯನ್ಸ್ ಆಯ್ತಾ, ತುಂಬ ನೆಗಾಡಿಸ್ತಾ ಇದ್ರು ಅಲ್ಲಿ, ಫೋಟೋಗೆ ಫೋಸ್ ಕೊಡಲಿಕ್ಕೂ ಬಿಡ್ತಾ ಇರಲಿಲ್ಲ. ಹಾಗೆ ನಾನು ಫಸ್ಟ್ ಹೇಳಿರಲಿಲ್ಲ ಅವ್ರಿಗೆ ಅದೇನು ಅಂತೇಳಿ. ಮಕ್ಕಳು ಸುಮ್ಮನಿರ್ತಾರೆ ಹೇಳಿ, ಇವಳು ಫಸ್ಟಿಗೆ ಹೋಗಿ ಅಮ್ಮ ಇದು ಗಣಪತಿ ಅಲ್ವಾ ಅಂತಿದ್ದಾಳೆ ಅವ್ರ ಎದುರುಗಡೆ. ಮತ್ತು ಪುನಃ ಅಮ್ಮ ಗಣಪತಿ ಅಲ್ಲ ಕೃಷ್ಣ ಅಲ್ವಾ. ಅಂದರೆ ನಾವು ಸುಮಾರು ಫೋಟೋ ಫ್ರೇಮ್ಸ್ ಎಲ್ಲ ನೋಡಿದ್ವಿ, ಹಾಗೆ ಅವಳಿಗೂ ಕನ್ಫ್ಯೂಷನ್ ಇತ್ತು ಯಾವುದು ತಗೊಂಡದು ಅಂತೇಳಿ. ಹಾಗೆ ಇವಳೋಗಿ ಅವ್ರನ್ನ ಸಹ ಕನ್ಫ್ಯೂಸ್ ಮಾಡಿಟ್ಲು. ಹಾಗೆ ವಿ ಆರ್ ಎಸ್ ಅವರೆಲ್ಲ ಸೇರಿಕೊಂಡು ಅವರ ಕಿಶೋರಣ್ಣನ ಅಕ್ಕನ ಹತ್ರ ಹೇಳ್ತಾ ಇದ್ರು, ಇವರು ದೊಡ್ಡ ಯೂಟ್ಯೂಬರ್, ಇವ್ರು ತುಂಬ ಯೂಟ್ಯೂಬಲ್ಲೆಲ್ಲ ದುಡ್ಡು ಮಾಡ್ತಾರೆ ಹಾಗೆ ಹೀಗೆ ಅಂತ ರೇಗಿಸ್ತಾ ಇದ್ರು. ಅಂದರೆ ನಾನು ಕಳೆದ ವರ್ಷ ಸ್ಟಾರ್ಟ್ ಮಾಡಿದ್ದಲ್ಲ, ಕಳೆದ ವರ್ಷ ಅಂದರೆ ಅದೇ ಈ ವರ್ಷ, ಕಳೆದ ವರ್ಷ ಎಲ್ಲ ಒಂದೊಂದು ವೀಡಿಯೋಸ್ ಹಾಕ್ತಾ ಇದ್ದೆ. ಹಾಗಾಗಿ ಅವರು ಅದನ್ನೇ ಹೇಳಿ ನಗಾಡ್ಕೊಳ್ತಾ ಇದ್ರು, ಇವೆಲ್ಲ ಯೂಟ್ಯೂಬಲ್ಲಿ ಬರ್ತೀರಾ ಅಷ್ಟು ಲಕ್ಷ ವ್ಯೂಸ್ ಆಗುತ್ತೆ ಹಾಗೆ ಹೀಗೆ ಅಂತ. ಅದನ್ನು ನಾನು ಹೇಳ್ತಾ ಇದ್ದೆ, 200 ಕೂಡ ಹೋಗ್ತಾ ಇಲ್ಲ ಈಗ ಅಂತ ಅದನ್ನು ಹೇಳ್ತಾ ಇದ್ದೆ ಅಷ್ಟೇ. ಹಾಗೆ ಮಗಳು ಸ್ಕೂಲಿಂದ ಸೀದಾ ಬಂದಿದ್ಲು, ಅವಳು ಮಧ್ಯಾಹ್ನ ಊಟ ಮಾಡಿದ್ದು ಮತ್ತೆ ಏನೂ ಇರಲಿಲ್ಲ, ಹಾಗೆ ಅವಳಿಗೆ ಬಂದು ಕೂಡಲೇ ಹಸಿವಾಗ್ತಿರುತ್ತೆ ಮನೇಲಾದರೂ. ಹಾಗೆ ಅಲ್ಲಿಗೆ ಅಲ್ಲಿ ಸಂಜೆ ಏನಪ್ಪ ಪಲಾವ್ ಮತ್ತು ರಾಯ್ತ ಅದ್ರ ಜೊತೆ ಒಂದಷ್ಟು ಪೋಡಿ ಎಲ್ಲ ಇತ್ತು. ಹಾಗೆ ಚೆಂದ ಮಾಡಿ ತಿಂದು ಮನೆ ಕಡೆ ಹೊರಟ್ವಿ. ಈ ಗೃಹ ಪ್ರವೇಶದ ಬ್ಲಾಗ್ ಇಲ್ಲಿಗೆ ಮುಗೀತದೆ. ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ, ಇದುವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಅದಾದಮೇಲೆ ಲೈಕ್ ಕಮೆಂಟ್ ಶೇರ್ ಮಾಡ್ತಾ ಇರಿ. ಮುಂದೊಂದು ಚಂದದ ವ್ಲಾಗಲ್ಲಿ ಚಂದದ ವಿಷಯದ ಜೊತೆ ಮತ್ತೆ ಬರ್ತೇನೆ. ಅಲ್ಲಿ ತನಕ ಬಾಯ್ ಬಾಯ್.